ನಿಮ್ಮ ಹಕ್ಕು. ಅದಕ್ಕೆ ನೀವು ದುಡ್ಡು ಯಾಕೆ ಕೊಟ್ಟಿಲ್ಲ? 10 ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ, ನಾನು ಹೇಳಿದ್ದೀನಿ ಅದೆಲ್ಲೋ ನಮ್ಮೂರಲ್ಲಿ ಮಡಕೆ ಇತ್ತು ಆಗ್ತಾರೆ, ಮಡಕೆ ಹೊಡೆದ ಹೊಡೆದ ಕೃಷ್ಣ ಹೊಡೆದ. ಹಂಗೆ ಈ ಸರ್ಕಾರ ಅಲ್ಲ, ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ನಮ್ಗೆ ಅವಶ್ಯಕತೆ ಇಲ್ಲ, ಜನರ ತೀರ್ಪಿದೆ, ವಿಶ್ವಾಸ ಇದೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಚನ್ನಪಟ್ಟಣದಲ್ಲಿ ನಾನು ಗ್ರಾಮ ಸಭೆ ಮಾಡ್ತಾ ಇದ್ದೀನಿ, ಜನರ ಗ್ರಾಮ ಸಭೆ. ಅಲ್ಲಿ ಸರ್ಕಾರ ಮನೆ ಬಾಗಿಲಿಗೆ ಬಂತು ಅಂತ 9 ಕಡೆ ಮಾಡಿದೆ. ಡಿ ಎಂ ಎಲ್ ಆಗಿದೆ, 22,000 ಅರ್ಜಿ ಬಂದಿದೆ. ಒಬ್ರಿಗೊಂದು ಸೈಟ್ ಕೊಟ್ಟಿಲ್ಲ, ಒಬ್ರಿಗೊಂದು ಮನೆ ಕೊಡ್ಲಿಲ್ಲ, ಬಗರ್ಗಮ್ ಸಾಗೋಳಿ ಬೀಟಿಂಗ್ ಮಾಡಲಿಲ್ಲ, ಒಂದ್ ಸಣ್ಣ ಒಬ್ಬ ಕಾರ್ಯಕರ್ತರ ಮೇಲೆ ಅಧಿಕಾರ ಕೊಡ್ಲಿಲ್ಲ, ಒಬ್ಬ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಲಿಲ್ಲ. ಯಾಕೆ ಹೆಂಗೆ ಬಿಜೆಪಿ ಅವ್ರದ್ದು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ದಳ, ಇದೆಲ್ಲ ಟೆಂಪ್ರರಿ, ಅವ್ರೇನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ. ಅಂದ್ರೆ ಮರ್ಜಿ ಮಾಡ್ಬಿಡ್ತೀನಿ ನಾನು, ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಹೇಳಿದ್ರು. ಯಾಕಿನ್ನ ಮರ್ಜಿ ಮಾಡ್ಲಿಲ್ಲ? ಮರ್ಜಿ ಮಾಡಿದ್ರೆ ಒಳ್ಳೇದು, ಈ ದೇಶಕ್ಕೂ ಒಳ್ಳೇದು, ಈ ರಾಜ್ಯಕ್ಕೂ ಒಳ್ಳೇದು. ದಯವಿಟ್ಟು ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇನ್ನ ಬಹಳ ವಿಚಾರ, ನಾಳೆ ನಿಮ್ ಕೆಲವರೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡ್ಬೇಕು ಅಂತ ಆಸೆ ಇದೆ. ನೀವು ಬರ್ಬೇಕು ಮಂಡ್ಯಕ್ಕೆ, ಬರ್ಬೇಕು. ಆ ಮಂಡ್ಯ ಗಂಡು ಭೂಮಿ, ಮದ್ದೂರು ಗಂಡು ಭೂಮಿ, ಕೃಷ್ಣಾರವ್ರ ಬೇರೆ ನೆನೆಸ್ಕೊಬಿಟ್ಟಿದ್ದಾನೆ ಕುಮಾರಸ್ವಾಮಿ ಕೃಷ್ಣಾರವ್ರನ್ನ. ಪಾಪ ಅವ್ರ ಪಾಡವರು ಅವ್ರ ಕಾಲ ಶಿವ ಅಂತ ಅಂದ್ಬಿಟ್ಟು ಅವ್ರ ಆರೋಗ್ಯ ನೋಡ್ಕೊಳ್ತಾ ಇದ್ದಾರೆ. ಸಿಂಗಪೂರ್ ಮಾಡ್ಬಿಡ್ತೀನಿ ಅಂತ ಯೋಗ್ಯತೆ ಇದೇನ್ರಿ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ? ಕೃಷ್ಣಾರವ್ರ ಬಗ್ಗೆ ಮಾತಾಡಕ್ ಯೋಗ್ಯತೆ ಇದೇನ್ರಿ? ನೀನ್ ನಡೀತಾ ಇರೋ ರೋಡು ಕೃಷ್ಣ ಅವ್ರು ಮಾಡಿದ್ದು, ಇಂತ ಒಂದೇನಾದ್ರು ಮಾಡಿದ್ಯಾ ಪರಿಣಾಮ? ಒಂದೇನಾದ್ರು ಮಾಡಿದ್ಯಾನ್ರಿ? ಇಲ್ಲಿ ಇಂಡಸ್ಟ್ರೀಸ್ ಸೋಮರಳ್ಳಿ ಅದೇನೋ ಕೈಗಾರಿಕಾ ಪ್ರದೇಶ ಇದೆಯಲ್ಲ, ಒಂದ್ 8,000 ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಅವ್ರು ಹೋಗಿ. ಹಾ ನೀನು ಮಾಡಿಸು, ಈಗ ಮಂತ್ರಿ ಆಗಿದ್ಯಲ್ಲ ಇಂಡಸ್ಟ್ರೀಸ್ ಮಿನಿಸ್ಟರ್, ಚಲನೇ ಸ್ವಾಮಿಗೆ ಹೇಳ್ತೀನಿ ನಿನ್ ಗೆಲ್ಬೇಕು ಸಪೋರ್ಟ್ ಮಾಡು ಅಂತ. ನಾನು ಸಿದ್ದರಾಮಯ್ಯ ಅವ್ರು ಹೇಳ್ತೀವಿ ಸಪೋರ್ಟ್ ಮಾಡ್ತೀವಿ, ಮಾಡಪ್ಪ ಮಂಡಿಕೆ ಓಟ್ ಕೊಟ್ಟವರಲ್ಲ, ಖಾಲಿ ಮಾತಾಡ್ಬೇಡ, ಬುಡ್ಬಿಡಿಕೆ ಬೇಡ ನಿಂದು. ಆ ಬುಡ್ಬಿಡಿಕೆ ಖಾಲಿ, ನಮ್ಮ ಹಳ್ಳಿ ಕಡೆಗೆ ಅವನು ಮಾತು ಹೇಳ್ತಾರೆ, ನಂದೇ ಬೆಳಗು ಪೂಜಾರೆ ಅಂತ ಬರೀ ಖಾಲಿ ಮಡಕೆ ಇಟ್ಕೊಂಡು, ಹಂಗೆ ಬರೀ ಖಾಲಿ ಮಾತ್ಕೊಂಡು ಬರೀ ಡ್ರಾಮಾ ಆಡ್ಕೊಂಡು ಇದೆಲ್ಲ ಬಿಟ್ಬಿಡು. ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ನಿಮ್ಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೆಜ್ಜೆ ಹಾಕೋದಲ್ಲ ಇಲ್ಲಿ ನಡೆಯೋದಲ್ಲ, ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು. ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣಿಲೂ ಬರ್ದಿಲ್ಲ, ಇದನ್ನು ತಿಳ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ ಬರ್ಕೊಳ್ರಿ ಮೀಡಿಯಾರು ಸದಾಗ ರೆಕಾರ್ಡ್ ಮಾಡ್ಕೊಳ್ರಿ, ಒಬ್ಬ ಹಿಂದುಳಿ ವರ್ಗದ ನಾಯಕ ಎರಡನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ, ಅದನ್ನ ನಿಮ್ ಕೆಲಸ ಸಹಿಸಕ್ ಆಗ್ತಾ ಇಲ್ಲ. ಅವರ ಮುಖಂಡತ್ವದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ 136 ಸೀಟ್ ಬಂದು ಆಗ್ತಾ ಇದೆ. ಅವರ ಕಾಲದಲ್ಲಿ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಂಗೆ ನಿಮ್ ಕೈಯಲ್ಲಿ ಸಹಿಸ್ಕೊಳಕ್ ಆಗದೆ ನಮ್ಗಿನ್ ಚಾನ್ಸ್ ಸಿಕ್ಲಿಲ್ಲ ಅಂತ ಹೇಳಿ ಈ ಅಕ್ಬರ್ ಬೀರ್ಬಲ್ಗೂ ಒಂದು ಸಂಭಾಷಣೆ ಇರ್ತದೆ. ಏನಪ್ಪ ಅಂದ್ರೆ ಸತ್ಯಕ್ಕೂ ಸುಳ್ಳುಗೆ ಎಷ್ಟೇ ಅಂತರ ಅಂತ ಅವನು. ಆಗ ಅಕ್ಬರ್ ಬೀರ್ಬಲ್ ಕೇಳ್ತಾನೆ, ಎಲ್ಲರೂ ಕೇಳ್ತಾನೆ. ಆಗ ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆಳ್ಳು ಅಂತ. ಹೆಂಗಯ್ಯ ಅಂತ ಅಂದ್ರೆ 4 ಬೆರಳು ಹೆಂಗಪ್ಪ ಅಂತಂದ್ರೆ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು, ಈ ಕಣ್ಣಲ್ಲಿ ಕೇಳೋದೆಲ್ಲ ಸತ್ಯ ಅಂತ. ಹಂಗೆ ಅವ್ರದ್ದು ಹೆಂಗಪ್ಪ ಆಗಿದೆ ಅಂತಂದ್ರೆ ಅವರು ಒಂದ್ಸತಿ ಮಂತ್ರಿಮಂಡಲದಲ್ಲಿ ಒಂದು ಚರ್ಚೆ ನಡೀತಾ ಇರ್ತದೆ, ಎಲ್ಲರೂ ಯಾವಾಗ್ಲೂ ಈ ಮಂತ್ರಿನೇ ಅಭಿಬಲ್ನೇ ಕರೀತಾನಲ್ಲ ಅಕ್ಬರ್ ಅಂತ ಎಲ್ಲ ಮಂತ್ರಿಗಳೆಲ್ಲ ಮ್ಯಾಲ್ ಬಿಟ್ಬಿಡ್ತಾರೆ. ಆ ಕೇಳ್ತಾರೆ, ಏನಯ್ಯ ಯಾಕೆ ಬುದ್ಧಿವಂತ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ ಹೇಳ್ತೀಯ? ಹೌದು ಸ್ವಾಮಿ, ನೀವು ಒಂದು ಪ್ರಶ್ನೆ ಕೇಳಿ ಅಂತ ಕೇಳ್ತಾರೆ. ಅದಕ್ಕೆ ಅವನು ಪ್ರಶ್ನೆ ಕೇಳ್ತಾನೆ, ನೀನ್ ಯಾಕಯ್ಯ ಅಂತ ಅಂದ್ರೆ ಅಂಗೈಲಿ ಯಾಕಯ್ಯ ಕೂದ್ಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಯಾರು ಅಕ್ಬಲ್ ಎಲ್ಲರಿಗೂ ಮಂತ್ರಿಗಳಿಗೆ, ಅವ್ರು ಯಾರು ಉತ್ತರ ಕೊಡುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಬೀರ್ಬಲ್ ಕಡೆ ನೋಡ್ತಾರೆ, ಅದಕ್ಕೆ ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನವನ್ನು ಕೊಟ್ಟು 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 ಕೊಟ್ರೆ ಅದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ ಅಂತ. ಅದಕ್ಕೆ ಸರಿ ಕಣೆ, ನಾನು ಮಹಾದಾನಿ, ನಾನು ಕೂದಲೆಲ್ಲ ಕೊಟ್ಟಿದ್ದು, ನಿನ್ ಕೈಯಲ್ಲಿ ಕೂದಿಲ್ವಲ್ಲ, ಇಲ್ಲ ಅವ್ರ ಕೈಯಲ್ಲಿ ಜನ ಕೈ ಇಲ್ಲ ಸ್ವಾಮಿ, ಅವರೆಲ್ಲ ಈಸ್ಕೊಂಡು 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 ನಾವು ನೀವು ಕೊಟ್ಟಂತ ದಾನನ ಈಸ್ಕೊಂಡು ಕೂದಲೆಲ್ಲ ಮುದ್ರೋಯ್ತು. ಸರಿ, ನಾನ್ ದಾನ ಕೊಟ್ಟೆ, ನೀನ್ ಇಸ್ಕೊಂಡೆ, ನಮ್ಮಿಬ್ರಲ್ಲೂ ಕೂದಲಿಲ್ಲ, ಸಭಿಕರ ಕೈಯಲ್ಲಿ ಯಾಕೆ ಕೂಲಿಲ್ಲ, ಅವ್ರು ನಮ್ ಸಿಕ್ಲಿಲ್ವಲ್ಲ ನಮ್ ಸಿಕ್ಲಿಲ್ವ ಅಂತ ವಸಿಕೊಂಡು ವಸಿಕೊಂಡಿದ್ರು. ಹಂಗೆ ಕುಮಾರಸ್ವಾಮಿಗೆ ಬಿಜೆಪಿ ಅವ್ರಿಗೆ
ನಮ್ಗೆ ಇಂತ ಬಡವರಿಗೆ ಸಹಾಯ ಮಾಡೋಂತ ಚಾನ್ಸ್ ನಮ್ ಸಿಕ್ಕಲ್ವಲ್ಲ, ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಮಂತ್ರಿಗಳೆಲ್ಲ ಸೇರಿ ಕೊಟ್ಬಿಟ್ರಲ್ಲ, ಈ ಕಾರ್ಯಕ್ರಮ ವಾಪಸ್ ತಗೊಳಕ್ ಆಗುದಿಲ್ವಲ್ಲ, ಇತಿಹಾಸ ಪುಟಕ್ಕೆ ಹೋಗ್ಬಿಟ್ರಲ್ಲ ಅಂತೇಳಿ ಒಸಿಕೊಂಡು 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 ಸಾಯ್ತಾರೆ. ನಿಮ್ಮ ವಿಶ್ವಾಸ ಇರ್ಲಿ, ನಿಮ್ಮ ನಂಬಿಕೆ ಇರ್ಲಿ, ನಿಮ್ಮ ಆಶೀರ್ವಾದ ಇರ್ಲಿ, ಮತ್ತೆ ಈ ರಾಜ್ಯದಲ್ಲಿ 10 ವರ್ಷ ಅಧಿಕಾರ ಮಾಡಿ ನಿಮ್ಮ ಋಣವನ್ನ ಇನ್ನ ಹೆಚ್ಚು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.